ಇದು ಎಲ್ ಎಕ್ಸ್ ಫಾರ್ಟಿ ಟು ಕಪ್ ಕಡೆಟ್ ಆನ್ ವೀಡ್ ಕಟರ್ ಗ್ರಾಸ್ ಕಟರ್ ಅಂತ ಅಂದರೆ ನೋಡಿ ಈ ರೀತಿ ಕೂತ್ಕೊಂಡು ಆರಾಮವಾಗಿ ತೋಟಗಳಲ್ಲಿ ಹುಲ್ಲು ಕಟ್ ಮಾಡ್ಬೋದು ಸಣ್ಣ ಸಣ್ಣ ಮಕ್ಕಳು ಕೂಡ ಹೊಡಿಬೋದು ನೋಡಿ ಈಗ ಹನ್ನೆರಡು ವರ್ಷದ ಮಗು ಓಡಿಸ್ತಾ ಇದೆ ಮುಂದಕ್ಕೆ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತೊಳಿದ್ರೆ ಹಿಂದೆ ಬರುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಇರೋದ್ರಿಂದ ಓಡಿಸೋದು ತುಂಬ ಸುಲಭ ಇದಕ್ಕೆ ಯಾವುದೇ ಡ್ರೈವಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ಟೇರಿಂಗ್ ತಿರುಗ್ಸೋದು ಮುಂದೆ ತುಳಿಯೋದು ಹಿಂದೆ ತುಳಿಯೋದು ಟ್ರಾನ್ಸ್ಮಿಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಲಚ್ ಇರುತ್ತೆ ಇದು ಮೇಡ್ ಇನ್ ಯು ಎಸ್ ಎ ಅಂದರೆ ಅಮೇರಿಕಿಂದ ಬರ್ತದೆ ಮೂರುವರೆ ಅಡಿ ಅಗಲ ಕಟಿಂಗ್ ಹೋಗ್ತದೆ ಉದ್ದ ಐದು ಅಡಿ ಇರ್ತದೆ ಅಡಿಕೆ ಸಾಲುಗಳಲ್ಲಿ ಸುಲಭವಾಗಿ ಓಡಾಡುತ್ತೆ ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿ ಈ ರೀತಿ ಸುಲಭ ಯಂತ್ರಗಳಿಂದ ನಾವು ಕಳೆ ಕಟ್ ಮಾಡ್ಬೋದು ಹಾಗೂ ಇದಕ್ಕೆ ಒಂದು ಸಣ್ಣ ಟ್ರಾಲಿ ಹಾಕ್ಕೊಂಡು ಅಡಿಕೆ ತೋಟದಲ್ಲಿ ಕಾಯಿ ಏರ್ಬೋದು ಔಷಧಿ ಸಿಂಪಡಣೆ ಮಾಡ್ಬೋದು ಬ್ಯಾರಲ್ ಇಟ್ಕೊಂಡು ಮತ್ತು ಜೀವಾಮೃತ ಹಾಕ್ಬೋದು ಗಿಡಗಳಿಗೆ ಅಡಿಕೆ ರೈತರಿಗಂತೂ ಇದು ವರದಾನ ಅಂತ ಹೇಳ್ಬೋದು ಯಾರು ಬೇಕಾದರೂ ಸುಲಭವಾಗಿ ಓಡಿಸ್ಬೋದು ನೋಡಿ ಹೆಣ್ಮಕ್ಳು ಕೂಡ ಓಡಿಸ್ತಾರೆ ಸುಲಭವಾಗಿ ಯಾಕಂದರೆ ಗೇರ್ ಹಾಕು ಕ್ಲಚ್ ಬಿಡು ಅನ್ನೋ ಸಮಸ್ಯೆ ಇಲ್ಲ ಸುಮ್ಮನೆ ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತುಳಿದ್ರೆ ಹಿಂದಕ್ಕೆ ಬರುತ್ತೆ ಅರವತ್ತೆಪ್ಪತ್ತು ವರ್ಷದ ಹಿರಿಯರು ಹೊಡಿಬೋದು ಹೆಣ್ಮಕ್ಳು ಹೊಡಿಬೋದು ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳು ಹೊಡಿಬೋದು ಡ್ರೈವಿಂಗಿನ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಟ್ವೆಂಟಿ ಎಚ್ ಪಿ ಇಂಜಿನ್ ಆಗಿರ್ತದೆ ಎಷ್ಟೇ ಎತ್ತರದ ಕಳೆ ಇದ್ದರೂ ಹೊಡಿತದೆ ಅಲ್ಲಿಂದ ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾವು ಎಷ್ಟು ಬೇಕೋ ನಮ್ಮ ಅಷ್ಟು ಹೈಟಿಗೆ ಡೆಕ್ ಇಟ್ಕೋಬೋದು ಆರಾಮವಾಗಿ ಹುಲ್ಲು ಕಟ್ಟಾಗುತ್ತೆ ನೆಲದತ್ತ ನೆಲದಿಂದ ಒಂದು ಇಂಚ್ ಬಿಟ್ಟು ಕಟ್ಟಾಗುತ್ತೆ ಆವಾಗ ಅದು ನೆಲದಲ್ಲಿ ನಮಗೆ ನೆಲ ತುಂಬ ಹರಡಿದಾಗ ಭೂಮಿಯಲ್ಲಿರೋ ತೇವಾಂಶನ ಉಳಿಯುತ್ತೆ ಗಿಡದ ಬೇರುಗಳು ಹರಿಯಲ್ಲ ಪದೇ ಪದೇ ನಾವು ಟ್ರ್ಯಾಕ್ಟರ್ ಹೊಡೆದಾಗ ಉಳುಮೆ ಮಾಡಿದಾಗ ಬೇರುಗಳು ಹರಿತವೆ ನಮ್ಮ ಇಳುವರಿಯೂ ಕಮ್ಮಿ ಆಗುತ್ತೆ ಜೀರೋ ಕಾಲ್ಟಿವೇಷನ್ ಮಾಡಿದರೂ ಹದಿನಾರು ಹದಿನೇಳು ಕ್ವಿಂಟಲ್ ತೆಗಿತಾರೆ ಉಳುಮೆ ಮಾಡಿದವರು ಹನ್ನೆರಡರಿಂದ ಹದಿಮೂರು ಕ್ವಿಂಟಲ್ಲು ತೆಗಿತಾರೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು